ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೋಹಿತ್. ನೀವು ನೋಡ್ತಿದ್ದೀರಾ ರಾಕ್ ರೋಹಿ ಅಬೌಟ್ ಆಲ್ ಇನ್ಫೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬಿಂದ 10 ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ಒಂದೊಂದು ಅಪ್ಡೇಟ್ಸ್ಗಳು ಸಹ ಬೆಂಕಿ ಅಪ್ಡೇಟ್ ಅನ್ಬೋದು, ಆ ರೀತಿ ಇದ್ದಾವೆ ಒಂದೊಂದು ಅಪ್ಡೇಟ್ಸ್ಗಳು ಸಹ. ಅವೊಂದು ಅಪ್ಡೇಟ್ಸ್ಗಳನ್ನ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋಗೆ ಏನಾದರೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ ನಾನು 30 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಬಂದಿರತಕ್ಕಂಥ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ ಯೂಟ್ಯೂಬ್ ಇಂಟರ್ಫೇಸು ಚೇಂಜ್ ಆಗ್ತಿದೆ. ಯೂಟ್ಯೂಬ್ ನಾರ್ಮಲ್ ಆಗಿ ಏನಿತ್ತು ಅದು ಫುಲ್ಲು ಚೇಂಜ್ ಆಗಿ ಇವಾಗ ಪ್ರತಿಯೊಂದು ಆಪ್ಷನ್ಸ್ಗಳು ಥಂಬ್ನೈಲ್, ಈವನ್ ಥಂಬ್ನೈಲು ಕೂಡ ನಮಗೆ ರೌಂಡ್ ಶೇಪಲ್ಲಿ ಶೋ ಆಗುತ್ತಂತೆ. ಈ ರೀತಿಯಾಗಿ ಇನ್ನು ಮುಂದೆ ಯೂಟ್ಯೂಬ್ನ ನಾವು ನೋಡ್ಬೋದು. ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಹಾಗೆಯೇ ಯೂಟ್ಯೂಬಿಂದ ಬರ್ತಿರ್ತಕ್ಕಂಥ ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಈ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಏನಿತ್ತು ಇದು ರೆಡ್ ಕಲರಲ್ಲಿ ನಮಗೆ ಬಿಗ್ ಲೆಟರಲ್ಲಿ ಶೋ ಆಗ್ತಿತ್ತು. ಬಟ್ ಇನ್ನು ಮುಂದೆ ಯಾವ ರೀತಿ ಶೋ ಆಗುತ್ತೆ ಅಂದರೆ ಈ ರೀತಿ ಶೋ ಆಗುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ರೌಂಡ್ ಶೇಪಲ್ಲಿ ಶೋ ಆಗುತ್ತೆ. ಹಾಗೆಯೇ ಯೂಟ್ಯೂಬಿಂದ ಬರ್ತಿರ್ತಕ್ಕಂಥ ಮೂರನೇ ಅಪ್ಡೇಟ್ ಏನಪ್ಪ ಅಂದರೆ ಆ್ಯಶ್ ಟ್ಯಾಗ್. ಆ್ಯಶ್ ಟ್ಯಾಗ್ ಏನು ಹಾಕ್ತೀವಿ ನಾವು ವಿಡಿಯೋಗೆ ಡಿಸ್ಕ್ರಿಪ್ಷನ್ನಲ್ಲೆಲ್ಲ ಟೈಟಲ್ ಕೆಳಗಡೆ ನಮಗೆ ಎದ್ದು ಕಾಣ್ತಾ ಇತ್ತು. ಬಟ್ ಈ ಒಂದು ಆ್ಯಶ್ ಟ್ಯಾಗ್ಸ್ಗಳು ಇನ್ನು ಮುಂದೆ ಬ್ಲೂ ಕಲರಲ್ಲಿ ಎದ್ದು ಕಾಣೋದಿಲ್ಲ, ಡಾರ್ಕಾಗಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಲೈಟಾಗಿ ಕಾಣ್ತಾವೆ ಫ್ರೆಂಡ್ಸ್. ನಾರ್ಮಲಾಗಿ ಆ್ಯಶ್ ಟ್ಯಾಗ್ ಥರನೇ ವರ್ಕ್ ಆಗುತ್ತೆ. ನೀವು ಆ್ಯಶ್ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ರಿಲೇಟೆಡ್ ವಿಡಿಯೋಗಳು ಓಪನ್ ಆಗ್ತವೆ, ಅದೇ ಥರನೇ ವರ್ಕ್ ಆಗುತ್ತೆ. ಬಟ್ ಬ್ಲೂ ಕಲರಲ್ಲಿ ಎದ್ದು ಕಾಣೋದಿಲ್ಲ, ಸ್ವಲ್ಪ ಡಾರ್ಕ್ ಸ್ವಲ್ಪ ಬ್ಲೆಂಡ್ ಆಗಿ ಲೈಟ್ ಕಲರ್ ಅಲ್ಲಿ ಶೋ ಆಗುತ್ತವೆ. ಯೂಟ್ಯೂಬ್ ಅಲ್ಲಿ ಬರ್ತಿರ್ತಕ್ಕಂಥ ನಾಲ್ಕನೇ ಅಪ್ಡೇಟ್ ಏನಪ್ಪ ಅಂದ್ರೆ ಆಂಬಿಯಂಟ್ ಮೋಡ್. ಈ ಒಂದು ಆಂಬಿಯಂಟ್ ಮೋಡ್ ಇಂದ ನೀವು ಮೊಬೈಲ್ ಅಲ್ಲಿ ನೀವು ಥೀಮ್ ಗಳನ್ನ ಚೇಂಜ್ ಮಾಡ್ಕೊಳ್ತಿದ್ರಿ ಗೊತ್ತಾ, ಅದೇ ತರ ಈ ಒಂದು ಆಂಬಿಯಂಟ್ ಮೋಡ್ ಕೂಡ ವರ್ಕ್ ಆಗುತ್ತೆ. ಈ ಒಂದು ಆಂಬಿಯಂಟ್ ಮೋಡ್ ಓಪನ್ ಮಾಡ್ಕೊಳೋದ್ರಿಂದ ನಾವು ಸ್ವಲ್ಪ ಸ್ಯಾಚುರೇಷನ್ ಆಗಿರ್ಬೋದು, ಕ್ಲಾರಿಫೈ ಆಗಿರ್ಬೋದು, ಯೂಟ್ಯೂಬ್ ಥೀಮೇ ಚೇಂಜ್ ಆಗುತ್ತೆ. ಯೂಟ್ಯೂಬ್ ಥೀಮೇ ಚೇಂಜ್ ಆಗಿ ಐ ಸ್ಯಾಚುರೇಷನ್ ಇಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಮೋಡ್ನ ಆನ್ ಮಾಡ್ಕೊಳೋದ್ರಿಂದ. ಯೂಟ್ಯೂಬ್ ಅಲ್ಲಿ ಬರ್ತಿರ್ತಕ್ಕಂಥ ಐದನೇ ಅಪ್ಡೇಟ್ ಏನಪ್ಪ ಅಂದ್ರೆ ಈ ಒಂದು ಅಪ್ಡೇಟ್ ನ ಮುಖಾಂತರ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಹಾಕಿದೀವಿ ನೋಡಿ, ಆ ಒಂದು ಲಿಂಕು ಇಷ್ಟಿನ ಬ್ಲೂ ಕಲರ್ ಅಲ್ಲಿ ಶೋ ಆಗ್ತಿದ್ವು, ಬಟ್ ಇನ್ ಮುಂದೆ ಬಟನ್ ತರ ಶೋ ಆಗ್ತಾವಂತೆ. ಹಾಗೇನೆ ಮುಂದಿನ ಅಪ್ಡೇಟ್ಸ್ ಗಳನ್ನ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಹಾಗೇನೆ ಯೂಟ್ಯೂಬ್ ಅಲ್ಲಿ ಬರ್ತಿರ್ತಕ್ಕಂಥ ಆರನೇ ಅಪ್ಡೇಟ್ ಏನಪ್ಪ ಅಂದ್ರೆ ಡಾರ್ಕ್ ಮೋಡ್. ನಾವು ನೈಟ್ ಮೋಡ್, ಡಾರ್ಕ್ ಮೋಡ್ ಅಂತ ಏನ್ ಕರಿತೀವಿ, ಈ ಒಂದು ಡಾರ್ಕ್ ಮೋಡ್ ಅಲ್ಲಿ ಇನ್ನೊಂದು ಡಾರ್ಕ್ ಮೋಡ್ ನ ಆಡ್ ಮಾಡ್ತಿದ್ದಾರೆ. ಅದ್ರೊಳಗೆ ಇನ್ನೊಂದು ಡಾರ್ಕ್ ಮೋಡ್ ಅಂದ್ರೆ ಈ ಒಂದು ಡಾರ್ಕ್ ಮೋಡ್ ಇಂದ ಏನ್ ಹೆಲ್ಪ್ ಆಗುತ್ತೆ, ಈ ಒಂದು ಡಾರ್ಕ್ ಮೋಡ್ ಇಂದ ಏನಾಗುತ್ತೆ ನಮ್ಮ ಒಂದು ಐಸ್ ಗೆ ಯಾವುದೇ ಒಂದು ಎಫೆಕ್ಟ್ ಗಳು ಜಾಸ್ತಿ ಆಗೋದಿಲ್ಲ, ಹಾಗೇನೆ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ಸೊ ಈಗೇನು ಯೂಟ್ಯೂಬ್ ಅಲ್ಲಿ ಡಾರ್ಕ್ ಮೋಡ್ ಇದೆ ಅದಕ್ಕಿಂತ ಸ್ವಲ್ಪ ಡೀಪ್ ಆಗಿ ಹೋಗಿ ಇನ್ನೊಂದು ಡಾರ್ಕ್ ಮೋಡ್ ನ ಕೂಡ ತರ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ. ಹಾಗೇನೆ ಏಳನೇ ಅಪ್ಡೇಟ್ ಏನಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಮೇಲೆ ಬಂದಿದೆ. ನಾವು ಯೂಟ್ಯೂಬ್ ವಿಡಿಯೋಸ್ ನ ಪ್ಲೇ ಲಿಸ್ಟ್ ಗೆ ಹಾಕ್ತಾ ಇದ್ವಿ, ಒಂದು ಪ್ಲೇ ಲಿಸ್ಟ್ ನ ರೆಡಿ ಮಾಡಿ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಮ್ಮ ಒಂದು ವಿಡಿಯೋಸ್ ನ ಹಾಕ್ತಾ ಇದ್ವಿ. ನನ್ನ ಒಂದು ಪ್ಲೇ ಲಿಸ್ಟ್ ಗಳು ಸಹ ನೀವು ನೋಡ್ಬೋದು ಇಲ್ಲಿ. ನಾವು ಟಿಪ್ಸ್ ಅಂಡ್ ಟ್ರಿಕ್ಸ್ ಆಗಿರ್ಬೋದು, ಫೋಟೋಸ್ ಅಂಡ್ ವಿಡಿಯೋಸ್ ಎಡಿಟಿಂಗ್ ಬೇರೆ, ಹಾಗೆ ಅರ್ನಿಂಗ್ ಬೇರೆ, ಈ ರೀತಿ ಮೂರು ಪ್ಲೇ ಲಿಸ್ಟ್ ನ ಮಾಡ್ಬಿಟ್ಟು ಬೇರೆ ಬೇರೆ ಆಗಿ ಪ್ಲೇ ಲಿಸ್ಟ್ ಗೆ ವಿಡಿಯೋಸ್ ನ ಹಾಕ್ತಿದ್ವಿ. ಆ ಒಂದು ಪ್ಲೇ ಲಿಸ್ಟ್ ನ ಡಿಸೈನ್ ಈಗ ಚೇಂಜ್ ಆಗಿ ನೀವು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ ನ ಓಪನ್ ಮಾಡಿದ್ರೆ ಆ ಒಂದು ಥೀಮ್ ಏನಿದೆ ಎಂಟೈರ್ ಥೀಮು ಚೇಂಜ್ ಆಗುತ್ತಂತೆ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ. ಈ ರೀತಿಯಾಗಿ ಹೊಸ ಥೀಮ್ ಅಂತಕ್ಕಂಥದ್ದು ಈ ಒಂದು ಪ್ಲೇ ಲಿಸ್ಟ್ ಗೆ ಕೊಡ್ತಾ ಇದ್ದಾರೆ ಯೂಟ್ಯೂಬ್ ಅವರು. ಹಾಗೆಯೇ ಎಂಟನೇ ಅಪ್ಡೇಟ್ ಬಂದು ಜಾಯಿನ್ ಮೆಂಬರ್ಶಿಪ್ ಮೇಲೆ ಬರ್ತಾ ಇದೆ. ಯಾರೆಲ್ಲ ಜಾಯಿನ್ ಮೆಂಬರ್ಶಿಪ್ ಇದೆ ಅವ್ರಿಗೆ ಚಾನಲ್ಗೆ ಮಾತ್ರ ಇದು ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ದಲೇನೆ ಕೆಲವೊಬ್ರು ಜಾಯಿನ್ ಮೆಂಬರ್ಶಿಪ್ನ ತಗೊಂತಿದ್ರು, ಬಟ್ ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೇ ನಾವು ಜಾಯಿನ್ ಬಟನ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಜಾಯಿನ್ ಆಪ್ಷನ್ ಏನಿದೆ ಅದು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತಂತೆ. ಈ ರೀತಿ ಒಂದು ಅಪ್ಡೇಟ್ನ ಕೊಡ್ತಿದ್ದಾರೆ. ಈ ಒಂದು ಅಪ್ಡೇಟ್ನ ಯಾಕೆ ಕೊಡ್ತಿದ್ದಾರೆ ಅಂದರೆ ಆಲ್ಮೋಸ್ಟ್ ನಮಗೆ ಜಾಯಿನ್ ಆಗಿರ್ಬೋದು ಸಬ್ಸ್ಕ್ರೈಬ್ ಆಗಿರ್ಬೋದು ಎರಡೂ ಸಹ ಶೋ ಆದರೆ ಏನಾಗುತ್ತೆ, ನಾವು ಮಿಸ್ ಆಗಿ ಏನಾದ್ರು ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮನಿನ ಕೊಡಬೇಕಾಗುತ್ತೆ. ಮನಿನ ಕೊಟ್ಟು ಇವರ ಒಂದು ವಿಡಿಯೋಸ್ನ ನೋಡ್ಬೇಕಂತ ಅನಿಸುತ್ತೆ ಕೆಲವೊಬ್ಬರಿಗೆ. ಸೊ ಆ ರೀತಿ ಆಗುವಂಥ ಚಾನ್ಸಸ್ ಇರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಜಾಯಿನ್ ಬಟನ್ ಶೋ ಆಗೋ ಥರ ಒಂದು ಅಪ್ಡೇಟ್ನ ಯೂಟ್ಯೂಬರು ತರ್ತಿದ್ದಾರೆ. ಹಾಗೆಯೇ ಒಂಬತ್ತನೇ ಅಪ್ಡೇಟ್ ಏನಪ್ಪ ಅಂದರೆ ಝೂಮ್. ಅಂದರೆ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ನ ಇನ್ಮೇಲೆ ಫುಲ್ಲು ಝೂಮ್ ಹಾಕಿ ಕ್ಲಾರಿಫೈ ಆಗಿ ನೋಡ್ಬೋದು. ಯಾವುದೇ ಒಂದು ನನ್ನ ಒಂದು ವಿಡಿಯೋಸ್ನ ನೋಡ್ತಿದ್ದಾರೆ ಅಂದರೆ ಫುಲ್ಲು ಝೂಮ್ ಹಾಕಿ ಕಣ್ಣು ಬಾಯಿ ಪ್ರತಿಯೊಂದು ಕೂಡ ನೋಡ್ಬೋದು. ಇದು ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ ಯೂಟ್ಯೂಬಲ್ಲಿ ನಾವು ನೋಟ್ಸ್ನ ಆಗಿರ್ಬೋದು, ಯಾರಾದ್ರೂ ಎಜುಕೇಶನ್ ಪರ್ಪಸ್ ಏನಾದರೂ ವಿಡಿಯೋ ಮಾಡಿದಾಗ ನಾವು ಝೂಮ್ ಹಾಕಿ ಪ್ರತಿಯೊಂದು ಅಕ್ಷರಗಳನ್ನು ಸಹ ನೋಡಿ ತಿಳ್ಕೊಬೋದು. ಈ ರೀತಿಯಾಗಿರ್ತಕ್ಕಂಥ ಝೂಮ್ ಆಪ್ಷನ್ನ ಯೂಟ್ಯೂಬಲ್ಲಿ ಕೊಡ್ತಿದ್ದಾರೆ. ಈ ರೀತಿಯಾಗಿ ಯೂಟ್ಯೂಬಲ್ಲಿ ಝೂಮ್ ಹಾಕಿ ಇನ್ಮೇಲೆ ವಿಡಿಯೋಸ್ನ ನೋಡ್ಬೋದು. ನಾವು ಏನು ವಿಡಿಯೋ ಪ್ಲೇಯರ್ ಆಗಿರ್ಬೋದು, MX ಪ್ಲೇಯರ್ ಆಗಿರ್ಬೋದು, ಏನು ವಿಡಿಯೋಸ್ನ ನೋಡ್ತೀವೋ ಅದೇ ಥರ ಯೂಟ್ಯೂಬಲ್ಲಿ ಸಹ ಇನ್ನು ಮುಂದೆ ಝೂಮ್ ಹಾಕಿ ವಿಡಿಯೋಸ್ನ ನೋಡ್ಬೋದಂತೆ. ಹಾಗೆಯೇ ಕೊನೆಯದಾಗಿ ಬರ್ತಿರ್ತಕ್ಕಂಥ ಯೂಟ್ಯೂಬ್ ಅಪ್ಡೇಟ್ ಏನಪ್ಪ ಅಂದರೆ ಪ್ರಿಸೈಸ್ ಸೀಕಿಂಗ್. ಹೀಗಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಯೂಟ್ಯೂಬ್ ವಿಡಿಯೋಸ್ನ ನೋಡಬೇಕಾದ್ರೆ ಒಂದು ಲೈನ್ ಇರುತ್ತೆ, ಆ ಒಂದು ಲೈನ್ನ ರೆಡ್ ಕಲರ್ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಆ ಒಂದು ಟ್ರ್ಯಾಕರ್ನ ನಾವು ಈ ರೀತಿ ಸ್ಲೈಡ್ ಮಾಡ್ತೀವಲ್ವ ಫ್ರೆಂಡ್ಸ್, ಆ ಒಂದು ಸ್ಲೈಡ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಇನ್ನು
ಟೈಮ್ ಅಲ್ಲಿ ಅವರು ಯಾವ ರೀತಿ ವಿಡಿಯೋನ ಮಾಡಿದ್ದಾರೆ, ಅಲ್ಲಿ ಏನು ಹೇಳಿದ್ದಾರೆ, ಪ್ರತಿಯೊಂದು ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಪ್ರತಿಯೊಂದು ಕೂಡ ನಿಮಗೆ ಡೀಟೇಲ್ ಆಗಿ ಶೋ ಆಗುತ್ತಂತೆ. ಈ ರೀತಿ ನಾವು ಈ ರೀತಿ ಸ್ಲೈಡ್ ಮಾಡ್ತೀವಲ್ಲ, ಅಲ್ಲಿ ಸ್ಲೈಡ್ ಮಾಡೋ ಹತ್ರ ತುಂಬಾ ಡೀಟೇಲ್ ಆಗಿ ಪ್ರತಿಯೊಂದು ಕೂಡ ಇನ್ಮೇಲೆ ಶೋ ಆಗುತ್ತಂತೆ. ಈ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಸ್ಗಳು ಸಹ ನಿಮಗೂ ಸಹ ಇಷ್ಟ ಇರ್ತವೆ ಅಂದ್ಕೊಳ್ತೀನಿ. ನಿಮಗೆ ಯಾವ ಒಂದು ಅಪ್ಡೇಟ್ ತುಂಬ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋರ ಮುಖಾಂತರ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.